ನಮಸ್ಕಾರ. ಬನ್ವಾಸಿ ಚಾಲೆಂಜ್ ಫಸ್ಟ್ ಸ್ಟೆಪ್ಪಿನ ಎರಡನೇ ಭಾಗಕ್ಕೆ ಸ್ವಾಗತ. ಎಷ್ಟೋ ಜನ ನನಗೆ ಮೆಸೇಜ್ ಮಾಡಿದ್ದೀರಾ, ಫೋನ್ ಮಾಡಿದ್ದೀರಾ, ಥ್ಯಾಂಕ್ ಯು ಹೇಳಿದ್ದೀರಾ, ಸರ್ ಖಂಡಿತ ಇದರಲ್ಲಿ ನಮಗೆ ಕಾನ್ಫಿಡೆನ್ಸ್ ಇದೆ, ಕಲಿತೀವಿ ಅಂತ ತಿಳಿಸಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಆಲ್ಮೋಸ್ಟ್ ಎಲ್ಲರಿಗೂ ಅರ್ಥ ಆಗಿದೆ ದಟ್ ದ ಫಸ್ಟ್ ಸ್ಟೆಪ್ ಏನು ಗೊತ್ತಾ, ಐಡೆಂಟಿಫಿಕೇಷನ್ ಆಫ್ 20 ವರ್ಡ್ಸ್. ನೋಡಿ, 20 ಪದಗಳು ನಿಮಗೆ ಕಾಟ ಕೊಡ್ತಾ ಇದೆ, ಇಂಗ್ಲೀಷ್ ಅಲ್ಲ. ನೀವು ಇಂಗ್ಲೀಷ್ನಲ್ಲಿ ಪರ್ಫೆಕ್ಟ್ ಇದ್ದೀರಾ, ನಿಮ್ಮ ಮೈಂಡ್ ಪರ್ಫೆಕ್ಟ್ ಇಂಗ್ಲೀಷ್ ಅರ್ಥ ಮಾಡಿಕೊಂಡಿದೆ, ಆದರೆ ನೀವು ಮಾತಾಡಬೇಕಾದ್ರೆ ಈ 20 ಪದಗಳಿಂದ ನಿಮಗೆ ಕಷ್ಟ ಆಗ್ತಿದೆ. ಸೊ ದ ಫಸ್ಟ್ ರೂಲ್ ಇಸ್ ಐಡೆಂಟಿಫಿಕೇಷನ್ ಆಫ್ 20 ವರ್ಡ್ಸ್ ವಿಚ್ ಆರ್ ಟ್ರಬ್ಲಿಂಗ್ ಯು. ಯಾವುದು ಆ 20 ವರ್ಡ್ಸ್? ಇಸ್, ಆಮ್, ಆರ್, ವಾಸ್, ವೇರ್, will, shall, have, has, had, do, does, did, may, must, might, would, could, should, can. ಈ 20 ಪದ ಸಖತ್ತಾಗಿ ಕಲ್ತ್ಬಿಡಿ. ಐ ವಿಲ್ ಪ್ರಾಮಿಸ್ ಯು ದಟ್ ನೀವು ಇಂಗ್ಲೀಷ್ನಲ್ಲಿ ಎಕ್ಸ್ಪರ್ಟ್ ಆಗೇ ಆಗ್ತೀರಾ. ಮಜಾ ಏನಂದರೆ, ಯು ಆರ್ ಎಕ್ಸ್ಪರ್ಟ್ಸ್ ಇನ್ ಇಂಗ್ಲೀಷ್, ನೀವೆಲ್ಲ ಇಂಗ್ಲೀಷ್ನಲ್ಲಿ ಎಕ್ಸ್ಪರ್ಟ್ ರೀ. ಇಲ್ಲ ಸರ್, ನನಗೆ ಮಾತಾಡೋಕ್ಕಾಗಲ್ಲ ಸರ್, ನನಗೆ ಫಿಯರ್ ಇದೆ, ಇನ್ಸೆಕ್ಯೂರಿಟಿ ಇದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ಹೆಸಿಟೇಷನ್ ಇದೆ, ನನಗೆ ಯಾರ ಮುಂದೆ ಆದರೂ ನಿಂತ್ಕೊಂಡ್ರೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇದೆ ಅಂತ ನೀವು ಹೇಳ್ತೀರಾ, ಕರೆಕ್ಟಾ? ಆದರೆ ಮಜಾ ಏನಂದರೆ, ನೀವು ಇಂಗ್ಲೀಷ್ನಲ್ಲಿ ಎಕ್ಸ್ಪರ್ಟ್ಸ್, ಯುವರ್ ಇಯರ್ಸ್, ನಿಮ್ಮ ಕಿವಿ ಇದೆಯಲ್ಲ, ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ಇಂಗ್ಲೀಷ್. ಬಟ್ ಮಾತಾಡಕ್ಕೆ ಹೋದಾಗ ಬಿಕಾಸ್ ಆಫ್ ದೀಸ್ 20 ವರ್ಡ್ಸ್ ನಿಮಗೆ ಕಷ್ಟ ಆಗ್ತಾ ಇದೆ. ಸರ್ ಬೇಗ ಬೇಗ ನೆಕ್ಸ್ಟ್ ಎಪಿಸೋಡ್ ಅಪ್ಲೋಡ್ ಮಾಡಿಬಿಡಿ, ಬೇಗ 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 ಕಲ್ತ್ಬಿಡ್ಬೇಕು ಅಂತ ನೀವು ಹೇಳಿದ್ರಿ, ಕರೆಕ್ಟಾ? ನನಗೆ ಎಷ್ಟೋ ಜನ ವಾಟ್ಸ್ಆ್ಯಪ್ ಮಾಡಿಬಿಟ್ಟು, ನೋಡಿ ಸರ್ ನ್ಯೂಸ್ ಪೇಪರಿಂದ ಮಾಡಿದ್ದೀನಿ, ಮ್ಯಾಗ್ಝಿನ್ಸಿಂದ ನೀವು ಹೇಳಿ 20 ವರ್ಡ್ಸ್ನ ಸರ್ಕಲ್ ಮಾಡಿದ್ದೀನಿ ಅಂತ ವಾಟ್ಸ್ಆ್ಯಪ್ ಕಳಿಸಿದ್ದೀರಾ ಇದೇ ನಂಬರ್ಗೆ 9900240009. ಆದರೆ ನಾನು ನಿಮ್ಗೆ ಹೇಳ್ತಾ ಇರೋದೇನು, ನಿಮಗೆ ಕಲಿಯೋಕ್ಕೆ ಕಷ್ಟ ಆಗಿರೋ ಕಾರಣ ಏನು? ಲ್ಯಾಕ್ ಆಫ್ ಪ್ರಾಕ್ಟೀಸ್, ನಾಟ್ ಲ್ಯಾಕ್ ಆಫ್ ನಾಲೆಜ್. ನಿಮಗೆ ಇಸ್ ಅಂದರೆ ಗೊತ್ತು, ಆಮ್ ಅಂದರೆ ಗೊತ್ತು, ಪಕ್ಕ ಗೊತ್ತಿಲ್ಲ. ನಿಮಗೆ ಆಮ್ ಅಂದರೆ ಏನು ಹೇಳಿ ನೋಡೋಣ. ಏನು ಸರ್ ಆಮ್ ಅಂದರೆ? ನಾನು ಇಲ್ಲ ರೀ, ಐ ಅಂದರೆ ನಾನು, ಆಮ್ ಅಂದರೆ ನಾನು ಅಲ್ಲ, ಐ ಅಂದರೆ ನಾನು. ಆಮ್ ಅಂದರೆ ಹೇಳಿ ನನ್ನ ಜೊತೆ, ಈಗ ಇದ್ದೀನಿ. ಆಮ್ ಅಂದರೆ ಈಗ ಇದ್ದೀನಿ. ನೆಕ್ಸ್ಟ್ ರೂಲಲ್ಲಿ ಇದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ, ಇಸ್, ಆಮ್, ಆರ್, ವಾಸ್, ವೇರ್. ಇದ್ರ ಜೊತೆ ಕ್ರಿಯಾಪದ ಬಂದಾಗ ಹಿಂಗೆ ಹಾಕಬೇಕು, ಅದು ನೆಕ್ಸ್ಟ್ ರೂಲ್, ಎಲಾಬರೇಟ್ ಆಗಿ ತೋರಿಸ್ಕೊಡ್ತೀನಿ. ಬಟ್ ಮಜಾ ಏನಂದರೆ, ನಿಮಗೆ ನಾಲೆಜ್ ಇದೆ, ಕಂಪ್ಲೀಟ್ ನಾಲೆಜ್ ಇಲ್ಲ. ಕತ್ಲೆಯಲ್ಲಿ ಓಡ್ತೀರಾ? ಕತ್ಲೆಯಲ್ಲಿ ಓಡೋಕ್ಕಾಗತ್ತಾ? ಇಲ್ಲ ಸರ್. ಇಂಟೆಲಿಜೆಂಟ್ ಇದ್ರೆ? ಇಲ್ಲ ಸರ್. ಇಂಟೆಲಿಜೆನ್ಸ್ ಇಲ್ಲದೆ ಇದ್ರೆ? ಇಲ್ಲ ಸರ್. ಪೆದ್ದ ಆಗಲಿ, ದಡ್ಡ ಆಗಲಿ, ಜಾಣ ಆಗಲಿ, ಓಡೋಕ್ಕಾಗಲ್ಲ ಸರ್ ಕತ್ಲೆಯಲ್ಲಿ. ಮಜಾ ಏನು ಗೊತ್ತಾ, ಜಾಣ ಹೆದರ್ತಾನೆ ಕತ್ಲೆಯಲ್ಲಿ, ಬಟ್ ಸ್ವಲ್ಪ ಚುರುಕಿರೋನು, ವ್ಯವಹಾರ ಜ್ಞಾನ ಇರೋನು ಕತ್ಲೆಯಲ್ಲಿ ಕೂಡ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಬೇಗ ಬೇಗ ಹೋಗಬಹುದು. ನಿಮಗೆ ಇಂಗ್ಲೀಷ್ನಲ್ಲಿರೋ ಕತ್ಲೆಯಿಂದ ತೊಂದರೆ ಆಗ್ತಾ ಇದೆ, ನಿಮ್ಗೆ ಇಂಗ್ಲೀಷ್ ಬರುತ್ತೆ, ಆದರೆ ಅದರಲ್ಲಿರೋ ಕತ್ಲೆ ಇದೆಯಲ್ಲ ಅದು ಎಳೆಯುತ್ತೆ ನಿಮ್ಮನ್ನು. ನೀವು ಕತ್ಲೆಯಲ್ಲಿ ಇರೋ ಕಡೆನೆ ಹೋಗಿ ಹಳ್ಳಕ್ಕೆ ಬೀಳ್ತಾ ಇದ್ದೀರಾ. ಸೊ ಆ ಹಳ್ಳನ ನಾವು ದೂರ ಮಾಡೋದು ಹೆಂಗೆ? ಬೆಳಕಿಂದ. ಯಾವುದ್ರ? ಜ್ಞಾನದ ಬೆಳಕಿಂದ. ಅದನ್ನು ಮಾಡೋಣ, ವೆರಿ ಈಸಿಲಿ ಮಾಡೋಣ. ಸರ್ ಬೇಗ ಸರ್ ಸೆಕೆಂಡ್ ಎಪಿಸೋಡ್ ಅಪ್ಲೋಡ್ ಮಾಡಿ, ಥರ್ಡ್ ಎಪಿಸೋಡ್ ಕೊಡಿ, ನಮ್ಗೆ ಬೇಗ ಬೇಗ ಕಲಿಬೇಕು, ಇದು ಬನ್ವಾಸಿ ಚಾಲೆಂಜ್ ಇಂಟ್ರೆಸ್ಟಿಂಗ್ ಇದೆ, ಬೇಗ ಬೇಗ ಅಂತ ನೀವು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದೀರಾ, ಮೆಸೇಜಸ್ ಕಳಿಸ್ತಾ ಇದ್ದೀರಾ, ಹಾಗೂ ನನಗೆ ಕಾಮೆಂಟ್ಸ್ ಬರೀತಾ ಇದ್ದೀರಾ. ಆದರೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನು ಗೊತ್ತಾ, ಸರ್ ಮೊದಲನೇ ಎಕ್ಸಸೈಸ್ ಚೆನ್ನಾಗಿ ಮಾಡಿ. ಮೇಡಮ್, ಮೊದಲನೇ ಎಕ್ಸಸೈಸ್ ಚೆನ್ನಾಗಿ ಮಾಡಿ. ಮೊದಲನೇ ಎಕ್ಸಸೈಸ್ ಏನು ಹೇಳಿ? ಮೊದಲನೇ ಎಕ್ಸಸೈಸು ನೀವು 20 ವರ್ಡ್ ಇಡ್ದಿಯಲ್ಲ, ಇಸ್, ಆಮ್, ಆರ್, ವಾಸ್, ವೇರ್, ವಿಲ್, ಶಲ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್, ಮೇ, ಮಸ್ಟ್, ಮೈಟ್, ವುಡ್, ಕುಡ್, ಶುಡ್, ಕ್ಯಾನ್. ಈ 20 ಪದಗಳನ್ನ ಯೂಸೇಜ್ ನಾವು ಹೇಗೆ ಮಾಡ್ತೀವಿ, ಬಳಕೆಯಲ್ಲಿ ಇದನ್ನು ನಾವು ಹೇಗೆ ಉಪಯೋಗಿಸ್ತೀವಿ ಅನ್ನೋದನ್ನು ನೀವು ನ್ಯೂಸ್ ಪೇಪರ್ ಇಟ್ಕೊಂಡು ಸರ್ಕಲ್ ಮಾಡಿಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ಥರದ ವಾಕ್ಯಗಳಲ್ಲಿ ವಾಸ್ ಬರುತ್ತೆ, ಈ ಥರದ ವಾಕ್ಯಗಳಲ್ಲಿ ವುಡ್ ಬರುತ್ತೆ ಅನ್ನೋದನ್ನು ನೀವು ಕಲ್ತ್ಕೊಳ್ಳಿ. ಇದನ್ನು ನೀವು ಕಲಿಯೋದು ಕಷ್ಟ ಏನಿಲ್ಲ, ಇದು ತುಂಬ ಸುಲಭ, ನೀವು ಅಭ್ಯಾಸದಿಂದ ಕಲಿಬೋದು. ಇದನ್ನು ನೀವು ಒಂದು 4-5 ದಿನ, ಒಂದು ವಾರ, ನೆಕ್ಸ್ಟ್ ಎಪಿಸೋಡ್ ಬರೋ ತನಕ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಾನು ಯಾಕೆ ನೆಕ್ಸ್ಟ್ ಎಪಿಸೋಡ್ ಬಿಟ್ಟಿಲ್ಲ ಅಂತ, ನಾನು ನಿಮಗೋಸ್ಕರ ನೆಕ್ಸ್ಟ್ ಎಪಿಸೋಡ್ ಬಿಟ್ಟಿಲ್ಲ. ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಲಿ, ದಿನಾಗಲೂ ಪ್ರಾಕ್ಟೀಸ್ ಮಾಡಿ. ನಾಲೆಜಿಂದ ನೀವು ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಇಲ್ಲ, ನೀವು ಪ್ರಾಕ್ಟೀಸಿಂದ ಇಂಪ್ರೂವ್ ಆಗ್ಬೋದು. ನನ್ನ ಗೈಡೆನ್ಸ್ ಸಾಕಿಲ್ಲ, ನನ್ನ ಗೈಡೆನ್ಸು ನಿಮಗೆ ಡೈರೆಕ್ಷನ್ ತೋರಿಸುತ್ತೆ, ಆದರೆ ನಡೆಯೋದು ನೀವೇ. ಸ್ಟೂಡೆಂಟ್ಸ್ನ ನಾವು ಟ್ರ್ಯಾಕ್ ಮೇಲೆ ಹಾಕ್ಬೋದು, ಆದರೆ ಸ್ಟೂಡೆಂಟ್ 100,000 ಕಿಲೋಮೀಟ್ರ್ ಹೋಗ್ತಾರಾ ಅಥವಾ ಇಲ್ಲೇ ಇರ್ತಾರಾ 1 ಕಿಲೋಮೀಟ್ರ್ ದೂರದಲ್ಲಿ ಅನ್ನೋದು ಸ್ಟೂಡೆಂಟ್ ಡಿಸೈಡ್ ಮಾಡ್ತಾರೆ, ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ನಾನು ಖಂಡಿತ ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನಿಮಗೆ 12 ಸ್ಟೆಪ್ಸಲ್ಲಿ ಖಂಡಿತ ನಾನು ನಿಮಗೆ ಬೇಸಿಕ್ ಇಂಗ್ಲೀಷ್ ತೋರಿಸ್ಕೊಡ್ತೀನಿ, ಆದರೆ ಅದನ್ನು ಅಭ್ಯಾಸ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು.
ಅಲ್ಲ ರೀ, ಗ್ರಾಮರಿಂದ ಕಲಿಬೇಕು ಗ್ರಾಮರಿಂದ ಕಲಿಬೇಕು ಅಂತ ನೀವು ಒದ್ದಾಡ್ತೀರಲ್ಲ. ನೀವೇನು ಕನ್ನಡ ನಿಮ್ಮ ಮಾತೃಭಾಷೆ, ತೆಲುಗು ತಮಿಳ್ ಹಿಂದಿ ಏನೇ ಇರ್ಬೋದು, ಗ್ರಾಮರಿಂದ ಕಲ್ತ್ರಾ? ಇಲ್ಲ, ನೀವು ಲಿಸ್ನಿಂಗಿಂದ ಕಲ್ತ್ರಿ. ನೀವು ಯಾವಾಗಲೂ ಮಾತೃಭಾಷೆನ ಪವರ್ ಆಫ್ ಅಸೋಸಿಯೇಷನ್ ಲಿಸ್ನಿಂಗಿಂದ ಕಲಿತೀರ. ಫಸ್ಟ್ ಟೂಲ್ಸ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಇದೆ ರೀ, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, ಅದರಿಂದ ಕಲಿತೀರ. ನಾನು ನಿಮಗೆ ಟೈಮ್ ಕೊಟ್ಟಿದ್ದೀನಿ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಕನ್ನಡನ ನೀವು ಹೇಗೆ ಕಲ್ತ್ರಿ? ಕನ್ನಡನ ನೀವು ವಾತಾವರಣದಿಂದ ಕಲ್ತ್ರಿ. ಅದೇ ಥರ ನಿಮ್ಮ ಮಾತೃಭಾಷೆ ಕಲ್ತಿದ ಥರ ನೀವು ಇಂಗ್ಲೀಷನ್ನು ಕೂಡ ಒಂದು ವಾತಾವರಣದಿಂದ ಕಲಿಯಿರಿ. ಸರ್ ಎಲ್ಲಿ ಸರ್ ವಾತಾವರಣ? ನಮ್ಗೆ ಯಾರೂ ಇಲ್ಲ ಸರ್, ನಮಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರು ಕ್ಲಾಸ್ ರೂಮ್ ಆಚೆ ಕಡೆ ನಾವು ಏನೂ ಮಾತಾಡ್ತಿರಲಿಲ್ಲ, ಕ್ಲಾಸ್ ರೂಮ್ ಒಳಗಡೆನೂ ಅಷ್ಟೇ ಮಾತಾಡ್ತಿದ್ವಿ, ಎಲ್ಲಿ ವಾತಾವರಣ ಇರಲಿಲ್ಲ ಸರ್ ನಮಗೆ. ಒಪ್ಕೊಳ್ತೀನಿ ನಿಮ್ಗೆ ವಾತಾವರಣ ಇರಲಿಲ್ಲ, ಕ್ರಿಯೇಟ್ ಮಾಡ್ಕೊಳ್ಳಿ ವಾತಾವರಣನ. ಯೂಟ್ಯೂಬ್ಗೆ ಹೋಗಿ ಪ್ಯಾನಲ್ ಡಿಸ್ಕಷನ್ಸ್ ಇನ್ ಇಂಡಿಯಾ ಇನ್ ಇಂಗ್ಲೀಷ್ ಹಾಕಿ, ಅವ್ರು ಏನೇನು ಮಾತಾಡ್ತಾರೋ ಅದನ್ನು ರಿಪೀಟ್ ಮಾಡಿ, ನಿಮ್ಮ ನಾಲ್ಗೆ ಓಡಾಡತ್ತೆ ಅದ್ರ ಪ್ರಕಾರ, ಇಂಗ್ಲೀಷ್ ಪ್ರಕಾರ. ನನ್ನ ವಿಡಿಯೋಸ್ ನೋಡಿ, ವಿಡಿಯೋಸ್ ನೋಡಿಬಿಟ್ಟು ಕ್ಲಿಯರಾಗಿ ನೀಟಾಗಿ ನಾನು ಹೇಳಿದ್ದ ವಿಷಯಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ. ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಪಕ್ಕ ಕಲಿತೀರ ನೀವು. ನಿಮಗೆ ನಾನೇನು ಕಮ್ಮಿ ವಿಡಿಯೋಸ್ ಇಟ್ಟಿದ್ದೀನ, S1E1 ಬರ್ಕೊಳ್ಳಿ, S1E1, S2E1, 40-50 ಎಪಿಸೋಡ್, 30 ಎಪಿಸೋಡ್ ಕೊಟ್ಟಿದ್ದೀನಿ ನಾನು ನಿಮಗೆ. ಅದನ್ನು ನೀವು ಕ್ಲೀನಾಗಿ ಫಾಲೋ ಮಾಡಿದ್ರೆ ನನ್ನ ಎಲ್ಲ ರೂಲ್ಸು ನಿಮ್ಗೆ ಅರ್ಥ ಆಗೋಗ್ಬಿಟ್ರೆ ಗ್ಯಾರಂಟಿ ಕೊಡ್ತೀನಿ ನೀವು ಇಂಗ್ಲೀಷ್ನಲ್ಲಿ ಪರ್ಫೆಕ್ಟ್ ಆಗ್ತೀರ. ಸೊ ನೀವು ಮಾಡಬೇಕಾಗಿರೋದೇನು ಗೊತ್ತಾ, ದಯವಿಟ್ಟು ನಾನು ಹೇಳೋದನ್ನು ಪ್ರಾಕ್ಟೀಸ್ ಮಾಡಿ, ಅಷ್ಟು ಸಾಕು. ನೀವು ಮಾತೃಭಾಷೆನ ಗ್ರಾಮರಿಂದ ಕಲ್ತಿಲ್ಲ, ಆದರೆ ನನ್ನ ಹತ್ರ ಬಂದು ಇಂಗ್ಲೀಷ್ನ ಗ್ರಾಮರಿಂದ ಹೇಳ್ಕೊಡಿ ಸರ್, ನಂಗೆ ಇಂಗ್ಲೀಷ್ ಗ್ರಾಮರ್ ಬೇಕು ಗ್ರಾಮರ್ ಬೇಕು ಅಂತ ಹೇಳಿದ್ರೆ ಅದು ಅರ್ಥ ಮಾಡ್ಕೊಳ್ಳಿ ತಪ್ಪು. ನೀವು ಇಂಗ್ಲೀಷ್ನ ಕೂಡ ಪ್ರಾಕ್ಟೀಸಿಂದ ಕಲಿಬೇಕು, ಅಟ್ಮಾಸ್ಫಿಯರಿಂದ ಕಲಿಬೇಕು. ಈಗ ಮಜಾ ಏನಂದರೆ, ನೀವಿಷ್ಟು ದಿನ ಸ್ಕೂಲ್ಗೆ ಹೋಗಿದ್ದೀರಲ್ಲ, ಸ್ಕೂಲಲ್ಲಿ ನಿಮಗೆ ಇಂಗ್ಲೀಷ್ ಹೇಳ್ಕೊಟ್ಟಿದ್ದಾರೆ ಅಲ್ವಾ? ಎಷ್ಟೋ ಜನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತೀರಾ, ಆದರೆ ಎಲ್ಲ ನನ್ನ ಹತ್ರ ಬಂದು ಹೇಳೋದೇನು ಗೊತ್ತಾ, ಏನು ಸರ್ ಸ್ಕೂಲಲ್ಲೆಲ್ಲ ಎಲ್ಲರಿಗೂ ಅರ್ಥ ಆಗೋದು ಸರ್ ಇಂಗ್ಲೀಷು, ನಂಗೆ ಯಾಕೋ ಅರ್ಥನೇ ಆಗಲಿಲ್ಲ ಸರ್, ಯಾಕೋ ನನಗೆ ಅದರಲ್ಲಿ ಇಂಟೆಲಿಜೆನ್ಸ್ ಇಲ್ಲ ಸರ್ ಅಂತೀರಾ. ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನೀವು ಹಂಗೆ ಹೇಳಿದಾಗ. ಸರ್ ನೋಡಿ ಸರ್, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮಾತಾಡ್ತಾರೆ ಸರ್, ಎಲ್ಲರಿಗೂ ಇಂಗ್ಲೀಷ್ ಬರುತ್ತೆ ಸರ್, ನನಗೆ ಬರಲ್ಲ ಸರ್, ಈ ಥರ ಹೇಳ್ತೀರಾ. ಈ ಥರ ಹೇಳಿದಾಗ ನಂಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕಂದರೆ ಒಂದು ಸಿಸ್ಟಮ್ ಮಾಡಿರೋ ತಪ್ಪು, ನೀವು ಇವತ್ತು ನಿಮ್ಮನ್ನೇ ಡೌಟ್ ಮಾಡ್ತಾ ಇದ್ದೀರಾ, ಅಯ್ಯೋ ನನಗೆ ಬುದ್ಧಿ ಕಮ್ಮಿ ಇದೆಯೇನೋ ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿದ್ದೀರಾ. ಇಂಗ್ಲೀಷ್ ಬರದೇ ಇದ್ರೆ ನಾನು ಮನುಷ್ಯನೇ ಅಲ್ಲ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀರಾ. ಮಜಾ ಏನು ಹೇಳಿ, ತಪ್ಪು ನಿಮ್ದಲ್ಲ ರೀ. ನೋಡಿ, ಬ್ರಿಟಿಷರ್ಸು ಹುಟ್ಟಿದ ಮಕ್ಕಳು ಇಂಗ್ಲೀಷ್ ಮಾತಾಡೋರು, ಅವ್ರ ಮನೇಲಿ ಹುಟ್ಟಿದ ಮಕ್ಕಳು ಕೂಡ ಇಂಗ್ಲೀಷ್ ಮಾತಾಡೋರು, ಕರೆಕ್ಟ್ ತಾನೆ? ಫಸ್ಟ್ ಮಾತಾಡೋದೇನೋ ಹಾಯ್ ಮಮ್ಮ ಪಪ್ಪ, ಐ ನೀಡ್ ಫುಡ್ ಅಂತೆಲ್ಲ, ಕರೆಕ್ಟಾ? ಗಿವ್ ಮೀ ಮಿಲ್ಕ್ ಅಂತ ಆ ಥರ ಏನೇನೋ ಮಾತಾಡೋರು, ಕರೆಕ್ಟಾ? ಚಿಕ್ಕ ಚಿಕ್ಕ ಮಕ್ಕಳು. ಅವರು ಮಾಂಟೆಸರಿಗೆ ಬರೋ ಅಷ್ಟೊತ್ತಿಗೆ 2.5 ವರ್ಷ, 2.5 ವರ್ಷ ಆಗೋ ಅಷ್ಟೊತ್ತಿಗೆ ಅವ್ರಿಗೆ ಆಲ್ರೆಡಿ ಇಂಗ್ಲೀಷ್ ಬರುತ್ತೆ. ಅವ್ರ ಇಂಗ್ಲೀಷ್ ಬರುತ್ತೆ, ಸೊ ಅವ್ರಿಗೆ ಬರೋ ಇಂಗ್ಲೀಷ್ ಅವ್ರಿಗೆ ಇನ್ನೂ ಪರ್ಫೆಕ್ಟ್ ಆಗಲಿ, ಇನ್ನೂ ಗ್ರಾಮ್ಯಾಟಿಕಲಿ ಅರ್ಥ ಆಗಲಿ ಅಂತ ಅವ್ರಿಗೆ ಇಂಗ್ಲೀಷ್ನ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ, ಕರೆಕ್ಟಾ? ಎಲ್ಲಿ? ಲಂಡನ್ನಲ್ಲಿ, ಕರೆಕ್ಟಾ? ಯುನೈಟೆಡ್ ಕಿಂಗ್ಡಮಲ್ಲಿ ಬ್ರಿಟಿಷರ್ಸ್. ಮಜಾ ಏನಂದರೆ, ಅವ್ರ ಎಂಟೈರ್ ಸಿಲಬಸ್ ಸೆಟಪ್ ಇದೆಯಲ್ಲ, ಅದು ಇಂಗ್ಲೀಷ್ನ, ಇಂಗ್ಲೀಷ್ ಬರೋರಿಗೆ ಇಂಗ್ಲೀಷಿಂದ ಯಾಕೆ ಇಂಗ್ಲೀಷ್ ವ್ಯಾಕರಣದಲ್ಲಿ ನೀವು ಕರೆಕ್ಟಾಗಿ ವ್ಯಾಕರಣಬದ್ಧವಾಗಿ ಮಾತಾಡ್ತಿದ್ದೀರಾ ಅಂತ ಇಂಗ್ಲೀಷ್ನಲ್ಲೇ ತೋರಿಸ್ಕೊಡ್ತಾರೆ. ಸೊ ನೀವು ಎಲ್ಲಿದ್ದೀರಾ? ಆ ಸ್ಕೀಮಲ್ಲಿ ಇಲ್ವೇ ಇಲ್ಲ? ಇವಾಗ ಹೇಳಿ, ನೌನ್ ಕ್ಲಾಸ್ ಅಂದರೆ ಏನು ಅಂತ ತೋರಿಸ್ಕೊಡ್ತೀನಿ ರೀ. ನನಗೆ ಅರ್ಥ ಆಗಿಲ್ಲ ಇಲ್ಲಿ ತನಕ ನೌನ್ ಕ್ಲಾಸ್ ಅಂದರೆ ಏನು ಅಂತ, ನಾನು ನಿಜ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೇನು ಬೇಕು, ನನಗೆ ಇವರು ಇಂಗ್ಲೀಷ್ ಮಾತಾಡ್ತಿಲ್ಲ ಅವ್ರಿಗೆ ನಾನು ಹೇಗೆ ಹೆಲ್ಪ್ ಮಾಡಲಿ, ಅದು ಬೇಕ್ರಿ ನನಗೆ. ಬಟ್ ಮಜಾ ಏನು ಹೇಳಿ, ನಮ್ಮ ಎಂಟೈರ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ ಇಂಗ್ಲೀಷ್ ಹೇಳ್ಕೊಡೋ ಸಿಸ್ಟಮ್, ಇದು ಸ್ಕೂಲ್ಸಲ್ಲಿ ಕಾಲೇಜಸ್ಸಲ್ಲಿ ನಾವು ಬೇರೆ ಯಾರ್ದೋ ಒಂದು ಅಸೆಟ್ನ ತಗೊಂಡು ನಮ್ದಕ್ಕೆ ಪರಿವರ್ತನೆ ಮಾಡ್ದಲ್ಲೇ ಯೂಸ್ ಮಾಡ್ತಾ ಇದ್ದೀವಿ. ಕನ್ನಡ ನೀವು ಕಲಿತಾ ಇದ್ದೀರಾ ನೋಡಿ ಶಾಲೆಗಳಲ್ಲಿ, ಅದು ಸೂಪರ್. ಹಿಂದಿ ಕಲಿತಾ ಇದ್ದೀರಾ, ತಮಿಳ್, ತೆಲುಗು, ಆ, ಅದು ಸೂಪರ್. ಆದರೆ ನೀವು ಇಂಗ್ಲೀಷ್ ಕಲಿತಾ ಇದ್ದೀರಲ್ಲ, ಅದು ಎಲ್ಲಿಂದನೋ ಶುರು ಆಗ್ಬಿಡತ್ತೆ ರೀ. ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ನೇ ಗೊತ್ತಿಲ್ಲದೆ ಇರೋ ಕಾಲದಲ್ಲಿ, ವಿಲ್ಲು ಶೆಲ್ಗೆ ಡಿಫ್ರೆನ್ಸ್ನ ಹೇಳ್ಕೊಡದೆ ಇರೋ ಕಾಲದಲ್ಲಿ ನೀವು ಎಕ್ಸ್ಪರ್ಟ್ಸ್ ಆಗಲಿಲ್ಲ ಅಂತ 12 ವರ್ಷ ಆದಮೇಲೆ ನಿಮ್ಮನ್ನು ಬೈದರೆ ಅದು ನಿಮ್ಮ ತಪ್ಪ ಅಥವಾ ಅಧ್ಯಾಪಕರ ತಪ್ಪ, ನಮ್ಮ ತಪ್ಪ?
ಖಂಡಿತ ನಮ್ಮ ಮೆಥಡ್ ಯಾಕೋ ನಿಮಗೆ ಹೆಲ್ಪ್ ಆಗ್ತಾ ಇಲ್ಲ, ನಾವು ಚೇಂಜ್ ಮಾಡ್ಕೋಬೇಕು. ಅದಕ್ಕೆ ನಾನು ಈ ಮೆಥಡ್ ಶುರು ಮಾಡಿದ್ದೀನಿ, ಮದರ್ ಟಂಗಿಂದ ನಿಮಗೆ ಇಂಗ್ಲೀಷ್ನ ಕ್ಲಿಯರ್ ಆಗಿ ತೋರಿಸ್ಕೊಡೋ ಮೆಥಡ್. ಸರಿಯಾ? ಸ್ಕೂಲಲ್ಲಿ ನಿಮಗೆ ಇಂಗ್ಲೀಷ್ ಕಲಿಯೋಕ್ಕಾಗಲ್ಲ ಅನ್ನೋ ಒಂದು ಟೆನ್ಷನ್ನು, ಅಯ್ಯೋ ನಂಗೆ ಅರ್ಥ ಆಗ್ತಿಲ್ಲ ಅನ್ನೋ ಒಂದು ಟೆನ್ಷನ್ನು ನಿಮಗೆ ಇನ್ಸೆಕ್ಯೂರಿಟಿ, ಫಿಯರ್, ಹೆಸಿಟೇಷನ್, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಮತ್ತು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕೊಟ್ಬಿಡತ್ತೆ. ಅದು ನಿಮ್ಮ ಜೀವನ ಪೂರ್ತಿ ಹೊತ್ಕೊಂಡು ಒದ್ದಾಡ್ತೀರ. ನೋಡಿ, ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ನೀವು ಇಂಗ್ಲೀಷ್ನ ಬೇರೆಯವ್ರು ಕಲ್ತಂಗೆ ಕಲಿಯೋಕೆ ಹೋಗಬೇಡಿ. ನೀವು ಇಂಗ್ಲೀಷ್ನ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಂದ ಕಲೀರಿ. ನೀವು ಇಂಗ್ಲೀಷ್ನ ಪಕ್ಕಾ ಕಲಿಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಸಿಂಪಲ್, ಏನು ಹೇಳಿ, ನೀವು ನಿಮ್ಮ ವಾತಾವರಣ ಇನ್ಕ್ರೀಸ್ ಮಾಡ್ಕೊಳ್ಳಿ ಇಂಗ್ಲೀಷ್ನಲ್ಲಿ, ನಿಮ್ಮ ಕಾನ್ಫಿಡೆನ್ಸ್ನ ಪ್ರಾಕ್ಟೀಸಿಂದ ಇಂಪ್ರೂವ್ ಮಾಡ್ಕೊಳ್ಳಿ. ಅಷ್ಟು ಮಾಡಿದರೆ ಸಾಕು, ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಇಂಗ್ಲೀಷ್ ಕಲಿತೆ ಕಲಿತೀರ. ಸೊ ನಾನು ನಿಮಗೆ ಕೊಟ್ಟಿರೋ ಎಕ್ಸಸೈಸಸ್ನ ಮತ್ತೆ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ ಸೆಕೆಂಡ್ ರೂಲ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಟಿಲ್ ದ ನೆಕ್ಸ್ಟ್ ಕ್ಲಾಸ್, ಹ್ಯಾವ್ ಅ ನೈಸ್ ಟೈಮ್. ನಮಸ್ಕಾರ. ಆಪ್ ಯೇ ವೀಡಿಯೋಸ್ ದೇಖಿಯೇ ಔರ್ ಮುಫ್ತ್ ಮೇ ಹಿಂದಿ ಸೇ ಇಂಗ್ಲಿಷ್ ಆಸಾನಿ ಸೇ ಸೀಖಿಯೇ. ಪ್ಲೀಸ್ ಲೈಕ್, ಶೇರ್ ಔರ್ ಸಬ್ಸ್ಕ್ರೈಬ್ ಕೀಜಿಯೇ. ಥ್ಯಾಂಕ್ ಯು.